ಕಾಲ ಚಕ್ರ ಭ್ರಮಣ ಮಾಡುತ್ತಲೇ ಇರುತ್ತದೆ. ಎಲ್ಲಿಂದ ಆರಂಭವಾಗಿದೆಯೋ ಅಲ್ಲಿ ಅಂತ್ಯವಾಗುತ್ತದೆ ಎಂದು ಶಾಸ್ತ್ರಕಾರರು ಹೇಳುವುದುಂಟು. ವಸಂತ ಋತುವಿನಲ್ಲಿ ಬರುವ ಚೈತ್ರ ಮಾಸದ ಶುದ್ಧ ಪಾಠಮಿ ಹೊಸ ವರ್ಷ ಯುಗಾದಿಯನ್ನ ನಾವೆಲ್ಲ ಆಚರಿಸುತ್ತೇವೆ. ಯುಗಾದಿಯಿಂದ ನಮ್ಮ ರಾಶಿ ಫಲಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಇರುತ್ತವೆ ಎಂದು ಹೇಳುತ್ತಾರೆ ಶಾಸ್ತ್ರಕಾರರು. ಒಂದೊಂದು ವರ್ಷವನ್ನ ಸಂವತ್ಸರಾದಿಯನ್ನ ನಾವು ಒಂದೊಂದು ಹೆಸರಿನಿಂದ ಕರೆಯುವುದು ವಾಡಿಕೆ ಇದೆ. ಇನ್ನು ಆಯಾ ಹೆಸರುಗಳಿಗೆ ಒಂದೊಂದು ಚರಿತ್ರೆಯೇ ಇದೆ ಎಂದು ಹೇಳುತ್ತಾರೆ ನಮ್ಮ ಋಷಿಮುನಿಗಳು. ಹೀಗಾಗಿ ಒಂದೊಂದು ಹೆಸರಿಗೂ ಒಂದೊಂದು ಪ್ರತ್ಯೇಕವಾದ ಅರ್ಥ ಇದೆ. ವಿಕಾರಿ ನಾಮ ಸಂವತ್ಸರಕ್ಕೆ ವಿದಾಯ ಹೇಳಿ ಈಗ ಶಾರ್ವರಿ ನಾಮ ಸಂವತ್ಸರಕ್ಕೆ ನಾವು ಪಾದಾರ್ಪಣೆ ಮಾಡುತ್ತಿದ್ದೇವೆ. ಇದು 60 ವರ್ಷಗಳಲ್ಲಿ 34ನೇ ಸಂವತ್ಸರ. ಶಾರ್ವರಿ ಎಂದರೆ ಸಂಸ್ಕೃತದಲ್ಲಿ ರಾತ್ರಿ ಎಂದು ಅರ್ಥ. ಇನ್ನು ಮುಖ್ಯವಾಗಿ ಈ ಶಾರ್ವರಿ ಎನ್ನುವ ಹೆಸರು ನಾವು ಲಕ್ಷ್ಮೀ ಸಹಸ್ರನಾಮದಲ್ಲಿ ಹೇಳುತ್ತೇವೆ. ಶ್ರೀ ಮಹಾಲಕ್ಷ್ಮಿಯನ್ನ ಶಾರ್ವರೈ ನಮಃ ಎಂದು ಪ್ರಾರ್ಥಿಸುತ್ತೇವೆ. ಇನ್ನು ಶಾರ್ವರೈ ಲಕ್ಷ್ಮಿ ಎಂದು ಆದಾಗ ಆ ಲಕ್ಷ್ಮಿ ಸಂಪತ್ತಿಗೆ ಸಂಕೇತ. ಆದ್ದರಿಂದ ಈ ವರ್ಷ ಎಲ್ಲರಿಗೂ ಅಷ್ಟ ಐಶ್ವರ್ಯಗಳು ಲಭಿಸುತ್ತವೆ, ಸಾಕಷ್ಟು ಸತ್ಫಲಿತಗಳು ಉಂಟಾಗುತ್ತವೆ ಎಂದು ಹೇಳಿಕೊಳ್ಳಬಹುದು. ಕಳೆದ ವರ್ಷದಂತೆಯೇ ಈ ಸಂವತ್ಸರದಲ್ಲಿ ಕೂಡ ಸಾಕಷ್ಟು ಮಳೆ ಬೆಳೆಯಾಗಿ ರೈತಾಪಿ ಜನರು ಯಾವುದೇ ಕಷ್ಟ ಕಾರ್ಪಣ್ಯಗಳಿಲ್ಲದೆ ಜೀವನವನ್ನು ನಡೆಸುತ್ತಾರೆ. ಹಾಗಾದ್ರೆ ಬನ್ನಿ ನೋಡೋಣ ಒಂದೊಂದು ರಾಶಿಯಲ್ಲಿ ಯಾವ ಯಾವ ಫಲಗಳು ಇವೆ ಎನ್ನುವುದನ್ನು. ಇನ್ನು ಮುಖ್ಯವಾಗಿ ಪಂಚಾಂಗ ಶ್ರವಣ ಯಾಕೆ ಮಾಡ್ತಾರೆ ಉಗಾದಿ ದಿವಸ ಅಂದ್ರೆ ಆಯಾ ರಾಶಿಗಳ ಫಲಗಳನ್ನ ತೊಳೆದುಕೊಂಡು ಲೋಪ ದೋಷಗಳಿದ್ರೆ ಅವುಗಳನ್ನ ಸರಿದಿದ್ದುಕೊಳ್ಳಲು, ನಿವಾರಣೆ ಮಾಡಿಕೊಳ್ಳಲು ಮತ್ತು ಒಳ್ಳೆಯ ಫಲಿತಾಂಶಗಳಿದ್ರೆ ಅವುಗಳ ಸದ್ವಿನಿಯೋಗ ಮಾಡಿಕೊಳ್ಳಲು. ಇನ್ನು ಒಂದೊಂದು ಗ್ರಹದಿಂದ ಒಂದೊಂದು ಫಲ ಇದೆ ಅಂತ ಹೇಳುತ್ತಾರೆ ನಮ್ಮ ಹಿರಿಯರು. ಸೂರ್ಯನಿಂದ ತೇಜಸ್ಸು, ಚಂದ್ರನಿಂದ ವೈಭವ, ಕುಜನಿಂದ ಸರ್ವಮಂಗಳ, ಬುಧನಿಂದ ಬುದ್ಧಿ ವಿಕಾಸ, ಗುರುನಿಂದ ಜ್ಞಾನ, ಶುಕ್ರನಿಂದ ಸುಖ ಪ್ರಾಪ್ತಿ, ಶನಿಯಿಂದ ದುಃಖ ರಾಹಿತ್ಯ, ರಾಹುವಿನಿಂದ ಪ್ರಾಬಲ್ಯ, ಕೇತುವಿನಿಂದ ಪ್ರಾಧಾನ್ಯತೆ ಉಂಟಾಗುತ್ತದೆ. ಇವೆಲ್ಲ ದೇವತೆಗಳು ಆಯಾ ರಾಶಿಯವರಿಗೆ ಅವುಗಳನ್ನ ಅನುಗ್ರಹಿಸುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ. ಹಾಗಾದ್ರೆ ಬನ್ನಿ ನೋಡೋಣ ಇನ್ನು ಈ ಶಾರ್ವರಿ ನಾಮ ಸಂವತ್ಸರದಲ್ಲಿ ವೃಷಭ ರಾಶಿಯವರು ಯಾವ ಫಲವನ್ನ ಹೊಂದಲಿದ್ದಾರೆ ಎನ್ನುವುದನ್ನು ನೋಡೋಣ. ಇವರಿಗೆ ಈ ವರ್ಷ ಆದಾಯ 14, ವ್ಯಯ 11, ರಾಜಪೂಜ್ಯ ಉಂಟಾಗುವುದು 6, ಇನ್ನು ಆಗಾಗ ಅವಮಾನ 1 ಸಂಭವಿಸಬಹುದು ಎಂದು ಹೇಳುತ್ತಿದ್ದೆ ಗಣಿತಾಂಕ. ಇನ್ನು ಇವರಿಗೆ ಅದೃಷ್ಟದ ಸಂಖ್ಯೆ 6. ಇವರು ಕೈಗೊಂಡ ಕೆಲಸಗಳೆಲ್ಲ ವಿಜಯವಂತವಾಗಿ ಮಿಶ್ರಮ ಫಲಿತವನ್ನ ಆಗಾಗ ಉಂಟು ಮಾಡಿದ್ರು ಕೂಡ ಯಶಸ್ಸು ಮಾತ್ರ ಖಂಡಿತ ಇರುತ್ತೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಕಷ್ಟಕ್ಕೆ ತಕ್ಕ ಪ್ರತಿಫಲ ಇವರಿಗೆ ಲಭಿಸುತ್ತದೆ. ವೃಷಭ ರಾಶಿಯವರಿಗೆ ವಿದೇಶಕ್ಕೆ ಹೋಗುವಂತಹ ವಿದ್ಯಾವಕಾಶಗಳು ಹೆಚ್ಚಾಗಿ ಇರುತ್ತವೆ. ಏಪ್ರಿಲ್ನಿಂದ ಜುಲೈ 1ರವರೆಗೆ ಮತ್ತು ನವೆಂಬರ್ 20ರಿಂದ ಸಂವತ್ಸರದ ಅಂತ್ಯದವರೆಗೆ ಗುರುಬಲ ಚೆನ್ನಾಗಿದೆ. ಈ ಸಮಯದಲ್ಲಿ ಆರ್ಥಿಕವಾಗಿ ಉತ್ತಮವಾಗಿರುತ್ತೆ. ಉದ್ಯೋಗದಲ್ಲಿ ಕೀರ್ತಿ, ಪ್ರತಿಷ್ಠೆ ಮತ್ತು ಸಮಾಜದಲ್ಲಿ ಗೌರವ ಸಮ್ಮಾನಗಳನ್ನ ಸಂಪಾದಿಸಿಕೊಳ್ತಾರೆ. ವ್ಯಾಪಾರದಲ್ಲಿ ವಿಶ್ರಮ ಫಲವನ್ನ ಹೊಂದಿದ್ದರೂ ಕೂಡ ಸಂವತ್ಸರದ ಮಧ್ಯದಲ್ಲಿ ಆಶಿಸಿರುವಂತಹ ಫಲಿತಗಳು ಲಭಿಸುತ್ತವೆ. ಇನ್ನು ಮುಖ್ಯವಾಗಿ ಇವರು ಜೀವನದಲ್ಲಿ ಅದೆಷ್ಟೋ ಅವಮಾನಗಳನ್ನ ಸಹಿಸಿದ್ರು ಕೂಡ ಛಲದಿಂದ ಮುನ್ನಡೆದು ಗೌರವವನ್ನ ಹೊಂದುತ್ತಾರೆ. ಇನ್ನು ಇವರಿಗೆ ಗೃಹ ವಾಹನ ಲಾಭಗಳಿವೆ. ಗುರು ಧ್ಯಾನ ಮುಖ್ಯವಾಗಿ ಮಾಡಿಕೊಳ್ಳಬೇಕು. ಈಶ್ವರನ ಆರಾಧನೆ ಸಾಕಷ್ಟು ಒಳ್ಳೆಯದನ್ನ ಮಾಡುತ್ತೆ. ಇನ್ನು ಮೊದಲೇ ತಿಳಿಸಿದಂತೆ ಇವರ ಅದೃಷ್ಟ ಸಂಖ್ಯೆ 6, ಹೀಗಾಗಿ ಅದನ್ನ ನೆನ್ಪಿಟ್ಕೊಳ್ಬೇಕು. ಇನ್ನು ಇವರಿಗೆ ಶುಭವಾರ ಅಂದ್ರೆ ಬುಧವಾರ. ಇನ್ನು ಇವರಿಗೆ ಒಳ್ಳೆಯ ಬಣ್ಣಗಳು, ಶುಭ ನೀಡುವಂತಹ ಬಣ್ಣಗಳು ಅಂದ್ರೆ ಬಿಳುಪು ಮತ್ತು ಹಸಿರು. ಹೇಗೆ ಈಶ್ವರನ ಆರಾಧನೆಯನ್ನ ಮಾಡಿಕೊಳ್ತಾರೋ ಹಾಗೆ ವಿಷ್ಣುವನ್ನ ಕೂಡ ಆರಾಧಿಸಿಕೊಳ್ಳಬೇಕು. ಅದೃಷ್ಟ ದೈವ ವಿಷ್ಣು ಮೂರ್ತಿ. ಹೀಗೆ ಯಾವುದೇ ಕೆಲಸಕ್ಕೆ ಮುಂದೆ ಹೋಗುವಾಗ ಶ್ರೀಮನ್ನಾರಾಯಣನನ್ನ ಪ್ರಾರ್ಥಿಸಿ ಮುನ್ನಡೆದರೆ ಬಹುಬೇಗ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಮಕರ ರಾಶಿಯವರಿಗೆ ಶಾರ್ವರಿ ನಾಮ ಸಂವತ್ಸರ ಮಿಶ್ರಮ ಫಲವನ್ನ ನೀಡ್ತಾ ಇದೆ. ಶಾರ್ವರಿಯನ್ನ ಮನಸಾ ಪ್ರಾರ್ಥಿಸಿಕೊಂಡು ಮುನ್ನಡಿಬೇಕು. ಬಂದ ಪ್ರತಿಯೊಂದು ಅವಕಾಶವನ್ನ ಸದ್ವಿನಿಯೋಗ ಮಾಡಿಕೊಂಡು ಮುನ್ನಡೆದ್ರೆ ಯಶಸ್ಸು ಖಂಡಿತವಾಗಿರುತ್ತದೆ. ಪ್ರತಿಯೊಂದು ಕಾರ್ಯಗಳಲ್ಲೂ ವಿಜಯಾವಕಾಶಗಳು ಸಾಧಾರಣವಾಗಿರುತ್ತವೆ. ಆದ್ರೆ ಪ್ರಯತ್ನ ಬಲ ಮಾತ್ರ ಬಿಡಬಾರದು. ಎಲ್ಲ ಕೆಲಸಗಳಲ್ಲೂ ಅಶ್ರದ್ಧೆ ತೋರಿಸಬಾರದು. ಆರ್ಥಿಕ ಸ್ಥಿತಿ ಗತಿಗಳು ಮಿಶ್ರಮವಾಗಿರುತ್ತವೆ. ಖರ್ಚು ಹೆಚ್ಚಾಗುವ ಸಾಧ್ಯತೆಗಳಿವೆ. ಇನ್ನು ವೃಥಾ ಖರ್ಚನ್ನ ನೀವೇ ನಿಯಂತ್ರಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳಿಗೆ ಆಗಾಗ ವಿಘ್ನೆಗಳು ಉಂಟಾಗುತ್ತವೆ. ಸರಸ್ವತಿಯನ್ನ ಪ್ರಾರ್ಥಿಸಿಕೊಳ್ಳಬೇಕು. ಶಾರದೆಯನ್ನ ಭಜಿಸಬೇಕು. ಯೋಜನಾ ಬದ್ಧವಾಗಿ ಕೆಲಸವನ್ನ ಮಾಡಿ ವಿದ್ಯಾಭ್ಯಾಸವನ್ನ ಮಾಡಬೇಕು. ಒಳ್ಳೆ ಫಲಿತಾಂಶವನ್ನ ಹೊಂದಬಹುದು. ವಿದೇಶದಲ್ಲಿ ವಿದ್ಯಾ ಅವಕಾಶಗಳು, ಉದ್ಯೋಗ ಅವಕಾಶಗಳು ಈ ರಾಶಿಯವರಿಗೆ ಸ್ವಲ್ಪ ಪ್ರಯತ್ನ ಮಾಡುವುದರಿಂದ ಲಭಿಸುತ್ತವೆ. ಇನ್ನು ಫಲಿತಾಂಶಗಳು ಅವರವರ ಅಭಿಷ್ಟಕ್ಕೆ ತಕ್ಕಂತೆ ಇರುತ್ತವೆ. ವೃತ್ತಿ
ಉದ್ಯೋಗದಲ್ಲಿ ಸಮಸ್ಯೆಗಳು ಇದ್ದಾಗ್ಯೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಈ ಮಕರ ರಾಶಿಯವರಿಗೆ ಈ ಶಾರ್ವರಿ ನಾಮ ಸಂವತ್ಸರದಲ್ಲಿ ಸಿಗುತ್ತದೆ. ಇನ್ನು ವ್ಯಾಪಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಏರುಪೇರು ಇದ್ರೂ ಕೂಡ ವ್ಯಾಪಾರ ಒಂದು ಮಟ್ಟದಲ್ಲಿ ಸಾಗುತ್ತಾ ಇರುತ್ತದೆ. ಜೋ ಆದಾಯವೂ ಇರಲ್ಲ, ನಷ್ಟವೂ ಇರೋದಿಲ್ಲ. ಕುಟುಂಬ ಸದಸ್ಯರ ಪ್ರಮೇಯದಿಂದ ಸಮಸ್ಯೆಗಳು ದೂರ ಆಗುತ್ತವೆ. ಇನ್ನು ಈ ರಾಶಿಯವರು ಸ್ವಲ್ಪ ಜಾಗ್ರತೆಯನ್ನ ವಹಿಸಬೇಕು. ಆರೋಗ್ಯದ ವಿಷಯವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಇನ್ನು ಗಣಪತಿ ಲಕ್ಷ್ಮಿ ವೆಂಕಟೇಶ್ವರನ ಧ್ಯಾನ ಶ್ಲೋಕಗಳನ್ನ ಪಠಿಸಿಕೊಳ್ಳೋದ್ರಿಂದ ಶುಭ ಉಂಟಾಗುತ್ತೆ. ಈ ರಾಶಿಯವರ ಅದೃಷ್ಟ ಸಂಖ್ಯೆ 8. ಇನ್ನು ಇವರಿಗೆ ಶುಕ್ರವಾರ ಒಳ್ಳೆಯ ವಾರ. ಯಾವುದೇ ಕೆಲಸ ಆರಂಭಿಸಬೇಕಾದ್ರೂ ಶುಕ್ರವಾರ ಇವರಿಗೆ ತುಂಬಾ ಒಳ್ಳೆಯದನ್ನ ಮಾಡುತ್ತದೆ. ಇನ್ನು ಇವರು ಸಾಧ್ಯವಾದಷ್ಟು ನೀಲಿ ಮತ್ತು ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಕಾರ್ಯನಿಮಿತ್ಯ ಹಾಕಿಕೊಂಡಾಗ ಬಹುಬೇಗ ಒಳ್ಳೆಯ ಫಲಿತಾಂಶವನ್ನ ಹೊಂದಬಹುದು. ಇನ್ನು ಅದೃಷ್ಟ ದೈವ ಲಕ್ಷ್ಮೀ ದೇವಿ. ಹೀಗೆ ಈ ಶಾರ್ವರಿ ನಾಮ ಸಂವತ್ಸರ ಮಕರ ರಾಶಿಯವರಿಗೆ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲವನ್ನ ನೀಡುವಂತಹ ಸಂವತ್ಸರವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.